ಉಡುಪಿಯ ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ವತಿಯಿಂದ ಶಿಕ್ಷಕರ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಗಣ್ಯರು ಸರ್ವಪಲ್ಲಿ ರಾಧಾಕೃಷ್ಣನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನ ಸಲ್ಲಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಡಿಡಿಪಿ ಶೇಷ ಶಯನ ಕಾರಂಜಾಬ್ರೋ, ಶಿಕ್ಷಣ ತಜ್ಞನಾಗಿ ತತ್ವಜ್ಞಾನಿಯಾಗಿ ರಾಜಕಾರಣಿಯಾಗಿ ಸರ್ವಪಲ್ಲಿ ರಾಧಾಕೃಷ್ಣ ನಮಗೆಲ್ಲರಿಗೂ ಆದರ್ಶಪ್ರಾಯರಾಗ್ತಾರ. ಅಂತವರ ಹುಟ್ಟುಹಬ್ಬವನ್ನು ಶಿಕ್ಷಕರ ದಿನಾಚರಣೆಯ ನೆಲೆಯಲ್ಲಿ ಆಚರಣೆ ಮಾಡುತ್ತಿರುವ ಮಲ್ಪಾರ್ ಸಂಸ್ಥೆಯ ಕಾರ್ಯ ನಿಜಕ್ಕೂ ಶ್ಲಾಘನೀಯ ಎಂದ್ರ. ಶಿಕ್ಷಣ ತಜ್ಞರಾಗಿ ಕೆಲಸ ಮಾಡ್ತಾರೆ, ಹಾಗೆ ತತ್ವಜ್ಞಾನಿಯೂ ಹೌದು. ಕೊನೆಗೆ ಅವರು ರಾಜಕೀಯ ಮುಖ್ಯಸ್ಥಿಯಾಗಿ ಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸುವರು. ಈ ಹಂತದಲ್ಲಿ ಒಂದು ಘಟನೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಅವರು ಮೈಸೂರಿಂದ ಕಲ್ಕತ್ತಾಕ್ಕೆ ಯೂನಿವರ್ಸಿಟಿಗೆ ಅವರಿಗೆ ವರ್ಗಾವಣೆ ಆದಾಗ ಆ ಸಂದರ್ಭದಲ್ಲಿ ಒಂದು ಉಲ್ಲೇಖ ಮಾಡಿದ್ದಾರೆ ಹೇಗೆ ಅಂತ ಹೇಳಿದ್ರೆ, ಅವರ ಶಿಷ್ಯಂದಿರು ಸಾರೋಟನ್ನು ಅಲಂಕರಿಸಿ ಸ್ವತಃ ಆ ಸಾರೋಟನ್ನು ಶಿಷ್ಯಂದ್ರೆ ಹೇಳ್ಕೊಟ್ಟು ರೈಲ್ವೆ ಸ್ಟೇಷನ್ ತನಕ ಹೋಗಿ ರೈಲ್ವೆ ಬೋಗಿಯನ್ನು ಅಲಂಕರಿಸಿ ಅವರನ್ನು ಬೀಳ್ಕೊಟ್ಟಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ, ಗುರು ಶಿಷ್ಯರ ಸಂಬಂಧ ಹೇಗಿತ್ತು ಹೇಳುವಂತ ಅವರಲ್ಲಿ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಬಾಲಗಂಗಾಧರ್ ಶೆಟ್ಟಿ, ಪ್ರೊಫೆಸರ್ ಗಣೇಶ್ ವಿಜಯ್, ರಾಜರಾಮ್, ಕುದೀಪ್ ವಸಂತ್ ಶೆಟ್ಟಿ, ಜಯ ವಿಜಯಕುಮಾರಿ ಅವರನ್ನ ಸನ್ಮಾನಿಸಲಾಯಿತು. ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ್ ಬಾಪು, ನಗರಸಭಾ ಸದಸ್ಯೆ ಮಾನಸಾ ಚಿದಾನಂದ್ ಪೈ, ನಗರಸಭೆಯ ಆಯುಕ್ತ ಜನಾರ್ದನ್, ಮಲಬಾರ್ ಸಂಸ್ಥೆಯ ಮುಖ್ಯಸ್ಥ ಹಫೀಜ್ ರೆಹಮಾನ್ ಉಪಸ್ಥಿತರಿದ್ದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಎಲ್ಲಾ ಶಿಕ್ಷಕರಿಗೆ 25,000 ರೂಪಾಯಿ ಖರೀದಿಯ ಮೇಲೆ 1,000 ಡಿಸ್ಕೌಂಟ್ ಅನ್ನ ಸಂಸ್ಥೆ ಪ್ರಕಟಿಸಿದೆ. ಪಲ್ಲವಿ ಸಂತೋಷ್, ವಿಪೋ ನ್ಯೂಸ್, 24/7 ಉಡುಪಿ.